ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮಹಾಭಾರತ ಇದು ನಮ್ಮ ಹಿಂದೂಗಳ ಶ್ರೇಷ್ಠವಾದ ಗ್ರಂಥ. ಇದನ್ನು ಓದಿದ ಪ್ರತಿ ಸಲವೂ ಯಾವುದೋ ಒಂದು ಹೊಸ ವಿಷಯ ನಮ್ಮ ಜ್ಞಾನಕ್ಕೆ ತಲುಪುತ್ತಲೇ ಇರುತ್ತದೆ. ಇದರಲ್ಲಿ ಬರುವ ಪ್ರತಿ ಪಾತ್ರಗಳು ಕೂಡ ನಮ್ಮಲ್ಲಿ ಹೊಸ ಹೊಸ ಜಿಜ್ಞಾಸೆಗಳನ್ನು ಹುಟ್ಟಿಸುತ್ತವೆ. ಈ ಕಥೆಯು ಒಮ್ಮೊಮ್ಮೆ ನಮ್ಮ ವಾಸ್ತವ ಬದುಕನ್ನು ಕೂಡ ಪರಾಮರ್ಶಿಸಿಕೊಳ್ಳುವಂತೆ ಮಾಡುತ್ತದೆ. ಈ ಮಹಾಭಾರತದಲ್ಲಿ ಎಷ್ಟೋ ಪ್ರಮುಖ ಪಾತ್ರಗಳು ಬರುತ್ತವೆ. ಅದರಲ್ಲಿ ಅತಿ ಮುಖ್ಯವಾದ, ಅಸಲಿಗೆ ಇಡೀ ಕುರುಕ್ಷೇತ್ರ ಯುದ್ಧ ನಡೆಯುವುದಕ್ಕೆ ಮೂಲ ಕಾರಣವಾದ ಶಕುನಿಯ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ನಾವೆಲ್ಲ ಶಕುನಿ ಎಂದ ತಕ್ಷಣ ಆತ ಒಬ್ಬ ನಯವಂಚಕ, ದ್ರೋಹಿ, ಪಾಪಿ, ಕುತಂತ್ರಿ ಮುಂತಾದ ಪದಗಳಿಂದ ಕರೀತೀವಿ ನಿಜ ಸ್ನೇಹಿತರೆ. ಆದರೆ ಕುರುಕ್ಷೇತ್ರ ಯುದ್ಧಕ್ಕೆ, ಕೌರವರ ನಾಶಕ್ಕೆ ಆತನು ಕಾರಣನಿರಬಹುದು. ಆದರೆ ಅದಕ್ಕೆ ಸಿಕ್ಕ ಮುಖ್ಯ ಪ್ರೇರಣೆ ಹಾಗೂ ಮೋಟಿವ್ ಎಂತಹದ್ದು? ಸಕಲವನ್ನೂ ತಿಳಿದಂತಹ ಮೇಧಾವಿಯಾದ ಭೀಷ್ಮ ಪಿತಾಮಹರು ಗಾಂಧರ ರಾಜ್ಯವಂಶಸ್ಥರ ವಿಚಾರವಾಗಿ ನಡೆದುಕೊಂಡದ್ದು ಮಾತ್ರ ಸರಿನಾ? ಇವರು ಮಾಡಿದ ಕ್ರೂರತ್ವದಿಂದ ತನ್ನೆಲ್ಲ ಕುಟುಂಬವನ್ನು ತನ್ನ ಕಣ್ಣೆದುರಿಗೆ ಕಳೆದುಕೊಂಡಂತಹ ಶಕುನಿ ತಾನು ಯಾವ ರೀತಿಯ ನಿರ್ಧಾರ ತೆಗೆದುಕೊಂಡನು? ಹಾಗೂ ಶಕುನಿಯ ಮಾಯಾದಾಳಗಳ ಹಿಂದಿನ ಕಥೆಯೇನು? ಶಕುನಿ ಹೇಗೆ ಕುರುವಂಶದ ಸರ್ವನಾಶಕ್ಕೆ ಕಾರಣನಾದನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಶಕುನಿಯ ಈ ನಿರ್ಧಾರ ಸರಿಯಿತ್ತೆ ಅಥವಾ ಶಕುನಿ ಮಾಡಿದ್ದು ಘನಘೋರ ತಪ್ಪ, ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಎಲ್ಲರ ಹಣೆ ಬರಹವನ್ನು ಆ ಬ್ರಹ್ಮದೇವನು ಬರೆದರೆ ಈ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣವಾದ ಪ್ರತಿ ಘಟನೆಯನ್ನು ತನ್ನ ಮಾಯಾದಾಳಗಳ ಮೂಲಕ ನಿರ್ಧರಿಸಿದ್ದ ಈ ಶಕುನಿ, ಬದುಕಿನ ಉದ್ದಕ್ಕೂ ತನ್ನ ವಂಚನೆಗಳಿಂದಲೇ ಪಾಂಡವರಿಗೆ ನರಕ ದರ್ಶನ ಮಾಡಿಸಿದ ಈ ಶಕುನಿಯ ವ್ಯಕ್ತಿತ್ವ ವಿಚಿತ್ರವಾದದ್ದು. ಇದೆಲ್ಲವೂ ಶುರುವಾದದ್ದು ಮಹಾಭಾರತದ ಪ್ರಮುಖ ಪಾತ್ರಧಾರಿಯಾದ ಭೀಷ್ಮಾಚಾರ್ಯರಿಂದ. ಇಚ್ಛಾಮರಣಿಯಾದ ಭೀಷ್ಮಾಚಾರ್ಯರು ಧೃತರಾಷ್ಟ್ರರನ್ನು ಪಾಲಿಸುವ ಹೊಣೆ ಹೊತ್ತಿದ್ದರು. ಮುಂದಿನ ದಿನಗಳಲ್ಲಿ ಧೃತರಾಷ್ಟ್ರನಿಗೆ ಮದುವೆ ಮಾಡಲು ಮುಂದಾಗುತ್ತಾರೆ. ಆಗ ದೂರದ ಗಾಂಧಾರ ದೇಶದಲ್ಲಿ ಸುಬಲ ಎಂಬ ರಾಜನು ಆಳ್ವಿಕೆ ಮಾಡುತ್ತಿದ್ದನು. ಅಂದಿನ ಗಾಂಧಾರ ದೇಶವೇ ಇವತ್ತಿನ ಕಂದಹಾರ್ ಎಂದು ಸಹ ನಂಬಲಾಗುತ್ತದೆ. ಈ ಗಾಂಧಾರ ದೇಶದ ರಾಜಕುಮಾರಿಯೇ ಗಾಂಧಾರಿ. ಭೀಷ್ಮಾಚಾರ್ಯರು ಗಾಂಧಾರ ದೇಶದ ರಾಜ ಸುಬಲನ ಬಳಿ ತನ್ನ ಸಹೋದರನ ಮಗನಾದ ಕುರು ಸಾಮ್ರಾಜ್ಯದ ಅಧಿಪತಿ ಧೃತರಾಷ್ಟ್ರನ ಮದುವೆಯ ಪ್ರಸ್ತಾಪವನ್ನಿಡುತ್ತಾನೆ. ಗಾಂಧಾರಿಗೂ ಮತ್ತು ಧೃತರಾಷ್ಟ್ರನಿಗೂ ವಿವಾಹವಾದರೆ ಸಮಸ್ತ ಕುರು ಸಾಮ್ರಾಜ್ಯಕ್ಕೆ ಆಕೆಯೇ ಹಿರಿಯ ಯಜಮಾನಿಯಾಗುತ್ತಾಳೆಂದು ಗಾಂಧಾರ ರಾಜನಿಗೆ ಹೇಳುತ್ತಾರೆ. ಆದರೆ ಧೃತರಾಷ್ಟ್ರನು ಹುಟ್ಟು ಕುರುಡನೆಂಬ ವಿಷಯವನ್ನು ತಿಳಿಸುವುದಿಲ್ಲ. ಈ ವಿಷಯವನ್ನು ತಿಳಿಯದೆ ಗಾಂಧಾರ ರಾಜನು ಈ ಸಂಬಂಧವನ್ನು ಒಪ್ಪಿಕೊಳ್ಳುತ್ತಾನೆ. ಸಾಮಂತ ಅರಸನಾಗಿ ಸಣ್ಣ ರಾಜ್ಯದ ಅಧಿಪತಿಯಾದ ಸುಬಲನು ಪ್ರತಿಷ್ಠಿತ ಕುರು ಸಾಮ್ರಾಜ್ಯದ ಜೊತೆ ನೆಂಟಸ್ತಿಕೆ ಬೆಳೆಸುವುದು ಹೆಮ್ಮೆ ಎಂದು ಭಾವಿಸಿ ಈ ಸಂಬಂಧಕ್ಕೆ ಒಪ್ಪಿಗೆಯನ್ನು ನೀಡುತ್ತಾನೆ. ಗುರು ಹಿರಿಯರ ಸಮ್ಮುಖದಲ್ಲಿ ಧೃತರಾಷ್ಟ್ರ ಹಾಗೂ ಗಾಂಧಾರಿಯ ಮದುವೆಯಾಗುತ್ತದೆ. ಈ ಮದುವೆಯ ಬಳಿಕ ಗಾಂಧಾರಿಯ ಬಗೆಗಿನ ಒಂದು ವಿಚಿತ್ರ ಸಂಗತಿ ಭೀಷ್ಮಾಚಾರ್ಯರಿಗೆ ತಿಳಿಯುತ್ತದೆ. ಅದು ತಿಳಿದ ನಂತರ ಗಾಂಧಾರ ರಾಜನಿಂದ ತನಗಾದ ಮೋಸ ಮತ್ತು ಅವಮಾನವನ್ನು ನೆನೆದು ಬಹಳ ಚಿಂತಿತನಾಗುತ್ತಾನೆ. ಆ ವಿಚಿತ್ರ ಸಂಗತಿ ಎಂದರೆ ಗಾಂಧಾರಿಗೆ ಮಾಂಗಲ್ಯ ದೋಷ ಇರುತ್ತದೆ. ಇದರ ಅರ್ಥ ಮೊದಲ ಪತಿಯ ಮರಣದ ಕುಯೋಗವೆಂದು. ಇದು ಅವರ ಜಾತಕದಲ್ಲಿರುತ್ತದೆ. ಅದನ್ನು ತಪ್ಪಿಸಲು ಅವರಿಗೆ ಮೊದಲಿಗೆ ಒಂದು ಮರವಾಗಲಿ, ತೆಂಗಿನಕಾಯಿಯಾಗಲಿ ಅಥವಾ ಮೇಕೆ ಈ ತರ ಯಾವುದೋ ಒಂದರ ಜೊತೆ ಮದುವೆ ಮಾಡಿಸುತ್ತಾರೆ. ನಂತರ ಅವುಗಳನ್ನು ಕಡಿದು ಹಾಕಿ ಆ ದೋಷದಿಂದ ಇವರನ್ನು ಮುಕ್ತರನ್ನಾಗಿ ಮಾಡುತ್ತಾರೆ. ಅದೇ ರೀತಿ ಮಾಂಗಲ್ಯ ದೋಷವಿದ್ದ ಗಾಂಧಾರಿಗೆ ಮೊದಲಿಗೆ ಮೇಕೆಯ ಜೊತೆ ಮದುವೆಯನ್ನು ಮಾಡಿಸಿ ಅದನ್ನು ಕೊಂದು ಆಕೆಯ ದೋಷವನ್ನು ಪರಿಹಾರ ಮಾಡಲಾಗಿತ್ತು. ಈ ವಿಷಯವನ್ನು ಗಾಂಧಾರಿಯ ತಂದೆ ಭೀಷ್ಮಾಚಾರ್ಯರಿಗೆ ಹೇಳಿರಲಿಲ್ಲ. ಹೀಗೆ ಮರೆಮಾಚಿದ್ದು ಭೀಷ್ಮಾಚಾರ್ಯರಿಗೆ ಇಷ್ಟವಾಗಲಿಲ್ಲ. ಇದು ತನಗೆ ಹಾಗೂ ತನ್ನ ಪರಿವಾರಕ್ಕೆ ಮಾಡಿದ ಮಹಾಮೋಸವೆಂದು ಭಾವಿಸುತ್ತಾರೆ ಭೀಷ್ಮಾಚಾರ್ಯರು. ಈ ಮೋಸಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕೆಂದು ನಿರ್ಧರಿಸಿದ ಭೀಷ್ಮರು ಗಾಂಧಾರ ಅರಸನಿಗೆ ಒಂದು ಆಹ್ವಾನವನ್ನು ಕಳುಹಿಸುತ್ತಾರೆ. ಇಲ್ಲಿ ಎಲ್ಲರಿಗೂ ಔತಣಕೂಟ ಏರ್ಪಡಿಸಿರುವುದಾಗಿ, ತಾವೆಲ್ಲರೂ ಪರಿವಾರ ಸಹಿತ ಹಸ್ತಿನಾವತಿಗೆ ಬಂದು ನಮ್ಮ ಸತ್ಕಾರವನ್ನು ಸ್ವೀಕರಿಸಬೇಕೆಂದು ಆಹ್ವಾನದಲ್ಲಿ ಕೇಳಿಕೊಳ್ಳಲಾಗಿತ್ತು. ಆಗ ಗಾಂಧಾರ ರಾಜನು ಭೀಷ್ಮಾಚಾರ್ಯರಂತಹ ಪ್ರಮುಖ ವ್ಯಕ್ತಿಯ ಆಹ್ವಾನವನ್ನು ನಿರಾಕರಿಸದೆ ಪರಿವಾರ ಸಹಿತ ಎಲ್ಲರೂ ಹಸ್ತಿನಾವತಿಗೆ ಬರುತ್ತಾರೆ. ಅವರು ಬಂದ ತಕ್ಷಣ ಭೀಷ್ಮಾಚಾರ್ಯರು ಅವರೆಲ್ಲರನ್ನೂ ಸೆರೆಮನೆಯಲ್ಲಿ ಬಂಧಿಸುತ್ತಾನೆ. ಬಂಧಿಸಿದ ಅವರೆಲ್ಲರಿಗೂ ಕೇವಲ ಒಂದೇ ಒಂದು ಮುಷ್ಟಿ ಅನ್ನವನ್ನು ಕೊಡಬೇಕೆಂದು ಕಠಿಣಾತಿ ಕಠಿಣ ನಿಯಮವನ್ನು ಆದೇಶಿಸುತ್ತಾನೆ. ಬಂದಿಖಾನೆಯಲ್ಲಿರುವವರಿಗೆ ಭೀಷ್ಮಾಚಾರ್ಯರ ಈ ನಡೆ ಬಹಳ ಅಯೋಮಯವಾಗಿತ್ತಾದರೂ ಅವರಿಗೆ ಬೇರೆ ದಾರಿ ಇರಲಿಲ್ಲ.
ಈ ಒಂದು ಮುಷ್ಟಿ ಅನ್ನವನ್ನು ಎಲ್ಲರೂ ಹಂಚಿಕೊಂಡು ತಿನ್ನುವುದು ಅಸಾಧ್ಯದ ಮಾತು. ಏಕೆಂದರೆ ಎಲ್ಲರಿಗೂ ಸಿಗುವುದು ಕೇವಲ ಒಂದೇ ಒಂದು ಅಗಳು ಮಾತ್ರ. ಇದರಿಂದ ಎಲ್ಲರೂ ಬದುಕುವುದು ಕಷ್ಟವಾಯಿತು. ದಿನ ಕಳೆದಂತೆ ಹಸಿವನ್ನು ತಾಳಲಾರದೆ ಅವರಲ್ಲಿ ಒಬ್ಬೊಬ್ಬರೇ ಸಾಯುವುದಕ್ಕೆ ಶುರು ಮಾಡಿದರು. ಆ ಬಂದೀಖಾನೆಯಲ್ಲಿ ಗಾಂಧಾರ ರಾಜದ ಅರಸನ ಮಗನಾದ ಶಕುನಿಯೂ ಇದ್ದನು. ಈ ಶಕುನಿ ಗಾಂಧಾರದ ಯುವರಾಜ, ಗಾಂಧಾರಿಯ ಸಹೋದರ. ದಿನಂಪ್ರತಿ ಅವರ ಪರಿವಾರದಲ್ಲಿ ಒಬ್ಬೊಬ್ಬರಾಗಿ ಸಾಯುವುದನ್ನು ಆತನು ನೋಡುತ್ತಿದ್ದ. ಕೇವಲ ಒಂದು ಹಗಳನ್ನು ತಿಂದರೆಷ್ಟು ಬಿಟ್ಟರೆಷ್ಟು? ಹೀಗಿರುವಾಗ ಅದನ್ನೆಲ್ಲ ಸೇರಿಸಿ ನಮ್ಮಲ್ಲಿ ಒಬ್ಬರಿಗೆ ಕೊಟ್ಟರೆ ಆ ಒಬ್ಬನಾದರೂ ಜೀವಂತವಾಗಿರುತ್ತಾನೆಂದು ಯೋಚಿಸಿದ ಅವರೆಲ್ಲರೂ ತಮ್ಮ ಪಾಲಿನ ಅನ್ನವನ್ನು ಅಲ್ಲಿರುವ ಶಕ್ತಿವಂತ ಹಾಗೂ ಬುದ್ಧಿವಂತನಾದ ಶಕುನಿಗೆ ಕೊಡಲು ನಿರ್ಧರಿಸುತ್ತಾರೆ. ಗಾಂಧಾರದ ಮುಂದಿನ ರಾಜನಾಗಬೇಕಿರುವ ಈ ಶಕುನಿ ಬದುಕುಳಿದರೆ ತಮ್ಮೆಲ್ಲರ ಮೇಲೆ ನಡೆದಂತಹ ಈ ಅಮಾನವೀಯ ಕೃತ್ಯಕ್ಕೆ ಮುಂದೆ ಕುರು ಸಾಮ್ರಾಜ್ಯದ ವಿರುದ್ಧ ಹೋರಾಟವನ್ನು ನಡೆಸಿ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತಾನೆಂದು ಶಕುನಿಯ ತಂದೆಯ ಹಂಬಲವಾಗಿತ್ತು. ಅದರಂತೆಯೇ ಎಲ್ಲರೂ ನಿರ್ಧರಿಸಿ ಆ ಬಂದೀಖಾನೆಯಲ್ಲಿ ದಿನವೂ ಕೊಡುತ್ತಿದ್ದಂತಹ ಒಂದು ಮುಷ್ಟಿ ಅನ್ನವನ್ನು ಕೇವಲ ಶಕುನಿಗೆ ಮಾತ್ರ ಕೊಡುತ್ತಿದ್ದರು. ಶಕುನಿ ದಿನವೂ ಅದನ್ನು ಸೇವಿಸುತ್ತಿದ್ದನು. ಒಂದು ಕಡೆ ಆತನ ಪರಿವಾರದವರೆಲ್ಲರೂ ಕೂಡ ಹಸುವಿನಿಂದ ಬಳಲಿ ಬಳಲಿ ಸಾವಿನ ಕದ ತಟ್ಟುತ್ತಿದ್ದರು. ಕೊನೆಗೆ ಎಲ್ಲರೂ ಸತ್ತು ಹೋದರು. ಶಕುನಿ ಮತ್ತು ಆತನ ತಂದೆ ಮಾತ್ರ ಉಳಿದಿರುತ್ತಾರೆ. ಆಗ ಶಕುನಿಯ ತಂದೆ ವಯೋವೃದ್ಧನು ದುರ್ಬಲನೂ ಆಗಿದ್ದನು. ಆತನ ದೇಹದಲ್ಲಿ ಯಾವುದೇ ರೀತಿಯ ಶಕ್ತಿ ಇರಲಿಲ್ಲ. ತಾನು ಸಹ ಇನ್ನೇನು ಸಾಯುವ ಹಂತದಲ್ಲಿದ್ದೇನೆಂದು ಆತನಿಗೂ ಅರ್ಥವಾಗಿತ್ತು. ಆಗ ಸಾಯುವ ಮುನ್ನ ಮಗನ ಬಳಿ ಒಂದು ಮುಖ್ಯವಾದ ವಿಚಾರವನ್ನು ಮಾತನಾಡಬೇಕೆಂದು ಶಕುನಿಯನ್ನು ಹತ್ತಿರ ಕರೆಯುತ್ತಾನೆ. ಶಕುನಿ ಹತ್ತಿರ ಬರುತ್ತಿದ್ದಂತೆಯೇ ಆತನ ತಂದೆ ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಜೋರಾಗಿ ಶಕುನಿಯನ್ನು ಒದ್ದು ಬಿಡುತ್ತಾನೆ. ಈ ಒಡೆತಕ್ಕೆ ಶಕುನಿಯ ಮೊಣಕಾಲು ಮುರಿದು ಹೋಗುತ್ತದೆ. ತನ್ನ ತಂದೆಯಿಂದ ಇಂತಹ ದಾಳಿಯನ್ನು ನಿರೀಕ್ಷೆ ಮಾಡದ ಶಕುನಿ, ನೀವು ಏನು ಮಾಡ್ತಾ ಇದ್ದೀರಿ? ನಾನು ನಿಮ್ಮ ಮಗ, ನನಗೆ ಏಕೆ ಈ ರೀತಿ ಹಲ್ಲೆ ಮಾಡಿದಿರಿ? ಇದು ಸರಿನಾ ಎಂದು ಕೇಳುತ್ತಾನೆ. ಆಗ ಆತನ ತಂದೆ, ಕ್ಷಮಿಸು ಮಗು, ನಾನು ಹೀಗೆ ಮಾಡುವುದಕ್ಕೆ ಸೂಕ್ತ ಕಾರಣವಿದೆ. ನಾನು ಸಾಯುವುದು ಖಚಿತ, ನೀನು ಬದುಕಿ ಉಳಿಯುತ್ತೀಯ. ಇನ್ನು ಕೆಲವೇ ದಿನಗಳಲ್ಲಿ ನೀನು ಬಿಡುಗಡೆಯೂ ಆಗುತ್ತೀಯ. ಈ ಬಂದೀಖಾನೆಯಲ್ಲಿ ನಿನ್ನ ಪರಿವಾರದವರ ಮೇಲೆ ನಡೆದಂತಹ ದೌರ್ಜನ್ಯ ಸದಾ ನಿನ್ನ ನೆನಪಿನಲ್ಲಿರಬೇಕು. ಈ ನಿನ್ನ ಮೊಣಕಾಲು ಮುರಿದಿರುವುದರಿಂದ ಇನ್ನು ಮುಂದೆ ನೀನಿಡುವ ಪ್ರತಿ ಕುಂಟೆ ಹೆಜ್ಜೆಗಳು ನಿನ್ನನ್ನು ಸೇಡಿಗೆ ತಯಾರು ಮಾಡಬೇಕು. ಆದ್ದರಿಂದಲೇ ಹೀಗೆ ಮಾಡಿದೆ. ಈ ನರಕವನ್ನು ನೀನು ಎಂದಿಗೂ ಮರೆಯಬೇಡ. ಇದನ್ನು ಸರಿಯಾಗಿ ಮನದಟ್ಟು ಮಾಡಿಕೋ. ನಮ್ಮೆಲ್ಲರ ಸಾವಿಗೆ ಸರಿಯಾದ ಪ್ರತೀಕಾರವನ್ನು ತೀರಿಸಿಕೋ. ಚಿಂತಿಸಬೇಡ, ಅದಕ್ಕಿಂತಲೂ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡುತ್ತೇನೆ ಎಂದು ತನ್ನ ಬೆನ್ನ ಮೂಳೆಯಿಂದ ಎರಡು ಪಗಡೆಯ ಮಾಯಾದಾಳಗಳನ್ನು ಮಗನಿಗಾಗಿ ಮಾಡಿಕೊಡುತ್ತಾನೆ. ಇವು ನಿನಗೆ ಮುಂದಿನ ದಿನಗಳಲ್ಲಿ ಸಹಾಯ ಮಾಡುತ್ತವೆ. ಈ ದಾಳಗಳೇ ಕುರುವಂಶಕ್ಕೆ ನಾಂದಿ ಹಾಡುತ್ತವೆ. ಇವುಗಳನ್ನು ಭದ್ರವಾಗಿ ಜೋಪಾನವಾಗಿ ಕಾಪಾಡಿಕೋ ಎಂದು ಹೇಳಿ ತನ್ನ ಪ್ರಾಣವನ್ನು ಬಿಟ್ಟರು. ಮುಂದೆ ಇದೇ ದಾಳಗಳನ್ನು ಬಳಸಿಯೇ ದ್ಯೂತದಲ್ಲಿ ಪಾಂಡವರು ಸೋಲುವಂತೆ ಸಮಸ್ತ ಸಾಮ್ರಾಜ್ಯವನ್ನು ಕಳೆದುಕೊಳ್ಳುವಂತೆ ಮಾಡುತ್ತಾನೆ. ತನ್ನ ಕುತಂತ್ರ ಬುದ್ಧಿಯಿಂದಲೇ ಕೌರವರಿಗೆ ಪಾಂಡವರ ಮೇಲೆ ಇದ್ದ ಮತ್ಸರಕ್ಕೆ ಇನ್ನಷ್ಟು ತುಪ್ಪ ಸುರಿದು ಅದನ್ನು ಮಹಾಜ್ವಾಲೆಯನ್ನಾಗಿ ಮಾಡುತ್ತಾನೆ. ತುಂಬಿದ ಸಭೆಯಲ್ಲಿ ಮಗಳ ಸಮಾನಳಾದ ದ್ರೌಪದಿಗೆ ಅವಮಾನಿಸಿ ಪಾಂಡವರು ತಲೆ ತಗ್ಗಿಸುವ ಹಾಗೆ ಮಾಡುತ್ತಾನೆ. ಕಟ್ಟ ಕಡೆಯದಾಗಿ ಕುರುಕ್ಷೇತ್ರ ಯುದ್ಧಕ್ಕೆ ಕಿಡಿಯನ್ನು ಹಚ್ಚಿ ಈ ಅಣ್ಣ ತಮ್ಮಂದಿರು ಪರಸ್ಪರ ಯುದ್ಧ ಮಾಡಿ ಸಾಯುವುದನ್ನು ನೋಡಿ ಮನಸ್ಸಿನೊಳಗೆ ವಿಕೃತ ಆನಂದವನ್ನು ಪಡುತ್ತಾನೆ. ತನ್ನ ಸೋದರಿಯಾದ ಗಾಂಧಾರಿ ಈ ಕುರುವಂಶದ ರಾಜನನ್ನು ಮದುವೆಯಾದದ್ದೇ ಅವನಿಗೆ ಇಷ್ಟವಿರಲಿಲ್ಲ. ಭೀಷ್ಮಾಚಾರ್ಯರು ಧೃತರಾಷ್ಟ್ರನು ಕುರುಡನೆಂಬ ವಿಷಯವನ್ನು ಮರೆಮಾಚಿ ತನ್ನ ತಂದೆಯನ್ನು ಪುಸಲಾಯಿಸಿ ಗಾಂಧಾರಿಯನ್ನು ವಿವಾಹ ಮಾಡಿಸಿದ್ದು ಈ ಶಕುನಿಗೆ ಒಂಚೂರು ಇಷ್ಟವಿರಲಿಲ್ಲ. ಮಹಾರಾಣಿಯಾಗಿ ಮಿಂಚಬೇಕಿದ್ದ ತನ್ನ ಸೋದರಿಯು ಕಣ್ಣುಗಳಿದ್ದೂ ಕೂಡ ಕುರುಡನನ್ನು ಮದುವೆಯಾಗಿ ಕಾಲ ಕಳೆಯಬೇಕಿತ್ತು. ಅದಕ್ಕೆ ಬಹಳ ದುಃಖಿಸಿದ್ದ ಶಕುನಿ. ಇಷ್ಟು ಮಾಡಿದ್ದಲ್ಲದೆ ಸಂಚು ರೂಪಿಸಿ ನಮ್ಮ ಪರಿವಾರವನ್ನೆಲ್ಲ ಬಂಧಿಸಿ ದೌರ್ಜನ್ಯ ಮಾಡಿದಂತಹ ಭೀಷ್ಮಾಚಾರ್ಯರ ಇಡೀ ಸಂಕುಲವೆಲ್ಲ ನಿರ್ನಾಮವಾಗಬೇಕೆಂಬುದೇ ಶಕುನಿಯ ಕಟು ನಿರ್ಧಾರವಾಗಿತ್ತು. ಇದಕ್ಕಾಗಿಯೇ ತನ್ನ ಜೀವಿತವನ್ನು ಪಣಕ್ಕಿಟ್ಟಂತಹ ಶಕುನಿ ಕುರುಕ್ಷೇತ್ರದ ರಣರಂಗಕ್ಕೆ ಜೀವಂತ ಸಾಕ್ಷಿಯಾಗಿದ್ದನು. ಶಕುನಿ ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗಿಯಾಗಿದ್ದನು. ಆತನು ಮೊದಲ ದಿನದಿಂದಲೂ ಹಿಡಿದು ಅಂತಿಮ ದಿನದವರೆಗೂ ಅಲ್ಲಿನ ಎಲ್ಲ ಭೀಕರತೆಗಳನ್ನು ನೋಡಿ ಕಣ್ತುಂಬಿಕೊಳ್ಳುತ್ತಿದ್ದ. ದುಶಾಸನನ ಸಾವು, ಭೀಷ್ಮಾಚಾರ್ಯರ ಶರಶಯ್ಯೆ, ದ್ರೋಣಾಚಾರ್ಯರ ವಧೆ, ಕರ್ಣನಿಗೆ ಆದ ಮೋಸ ಮತ್ತು ಅಭಿಮನ್ಯುವಿನ ಕುತಂತ್ರದ ಸಾವು, ಜಯದ್ರಥನ ಶಿರಶ್ಛೇದ ಮತ್ತು ಕೊನೆಯದಾಗಿ ಕೌರವನ ಸಾವು, ಈ ರೀತಿಯ ಪ್ರಮುಖ ಘಟನೆಗಳೆಲ್ಲವನ್ನೂ ಶಕುನಿ ಗಮನಿಸುತ್ತಿದ್ದ.
ಈ ಭೀಕರ ಸಾವು ನೋವುಗಳಿಗೆ ಒಳಗೊಳಗೆ ತೃಪ್ತಿ ಪಡುತ್ತಿದ್ದ. ತನ್ನ ತಂದೆಗೆ ಕೊಟ್ಟಂತಹ ಮಾತಿನಂತೆ ಇಡೀ ಕೌರವರ ಸಂಕುಲವನ್ನೇ ನಾಶ ಮಾಡಿದ ಖುಷಿ ಹಾಗೂ ಹೆಮ್ಮೆ ಆತನಲ್ಲಿತ್ತು. ಯುದ್ಧದ ನಂತರ ಭೀಷ್ಮಾಚಾರ್ಯರು ಕೂಡ ಧರ್ಮಜನಿಗೆ ರಾಜನೀತಿಯನ್ನು ಬೋಧಿಸಿ ತಾನೂ ಕೂಡ ತನ್ನ ಸಾವನ್ನು ಕೋರಿಕೊಂಡರು. ಹಾಗಾದರೆ ಶಕುನಿ ಸಾಯಲಿಲ್ಲವೇ? ಯುದ್ಧದ ನಂತರವೂ ಕೂಡ ಶಕುನಿ ಬದುಕಿದ್ದನೆ ಎಂಬ ಪ್ರಶ್ನೆ ಮೂಡುತ್ತದೆ. 18ನೆಯ ದಿನದಲ್ಲಿ ಕೌರವರೆಲ್ಲರೂ ಸತ್ತಾಗಲೂ ಕೂಡ ಶಕುನಿ ಬದುಕಿದ್ದನು. ಇಷ್ಟೆಲ್ಲ ಮಾರಣ ಹೋಮಕ್ಕೆ ಮತ್ತು ಯುದ್ಧದ ಭೀಕರತೆಗೆ ಮುಖ್ಯ ಕಾರಣ ಶಕುನಿಯೇ ಎಂಬ ವಿಷಯ ಪಾಂಡವರಲ್ಲಿ ಕಿರಿಯನು ಮಹಾಜ್ಞಾನಿಯೂ ಆದ ಸಹದೇವನಿಗೆ ಗೊತ್ತಿತ್ತು. ಪಾಂಡವರಲ್ಲಿ ಕಿರಿಯನಾದರೂ ಕೂಡ ಶಕುನಿಯ ಕುತಂತ್ರ ಮತ್ತು ಷಡ್ಯಂತ್ರವೆಲ್ಲವೂ ಆತನ ಮುಂದಾಲೋಚನೆಯಿಂದಲೇ ಗ್ರಹಿಸಿದ್ದ ಸಹದೇವ. ಇಷ್ಟೆಲ್ಲ ಆದ ಮೇಲೆ ಶಕುನಿ ಬದುಕಿರಬಾರದೆಂದು ನಿರ್ಧರಿಸಿ ಶಕುನಿಯ ಮೇಲೆ ಯುದ್ಧಕ್ಕಿಳಿಯುತ್ತಾನೆ. ಆಗ ಶಕುನಿಯು ಇಷ್ಟು ದಿನ ಆತನ ಮನಸ್ಸಿನಲ್ಲಿದ್ದಂತಹ ಕರಾಳ ಸತ್ಯವನ್ನು ಮನಸ್ಸು ಬಿಚ್ಚಿ ಸಹದೇವನ ಬಳಿ ಹೇಳಿಕೊಂಡಿದ್ದ. ಗಾಂಧಾರಿಯ ಮೊದಲ ಮದುವೆಯ ಬಗ್ಗೆ ಮುಚ್ಚಿಟ್ಟು ಭೀಷ್ಮಾಚಾರ್ಯರ ಆಸೆಯಂತೆ ಕುರುಡನಾದ ಧೃತರಾಷ್ಟ್ರನಿಗೆ ಮದುವೆ ಮಾಡಿಸಿದ್ದು ಹಾಗೂ ತಮ್ಮನ್ನು ಔತಣಕೂಟಕ್ಕೆ ಆಹ್ವಾನಿಸಿ ಕೊನೆಗೆ ಬಂದೀಖಾನೆಯಲ್ಲಿ ಬಂಧಿಸಿ ತಮ್ಮೆಲ್ಲ ಕುಟುಂಬ ಸರ್ವನಾಶಕ್ಕೆ ಕಾರಣವಾಗಿದ್ದು ಮತ್ತು ತಾನು ತನ್ನ ತಂದೆಯ ಬೆನ್ನು ಮೂಳೆಗಳಿಂದ ಮಾಯಾದಾಳಗಳನ್ನು ಪಡೆದಿದ್ದು ಕೌರವರನ್ನು ನಿತ್ಯವೂ ಪಾಂಡವರ ಮೇಲೆ ಎತ್ತಿಕಟ್ಟಿದ್ದು ಈ ರೀತಿಯಾಗಿ ತಾನು ಮಾಡಿದಂತಹ ಎಲ್ಲ ಪಾಪಗಳನ್ನು ಒಂದೊಂದಾಗಿ ಸಹದೇವನಿಗೆ ತಿಳಿಸಿ ಇದೆಲ್ಲವನ್ನೂ ತಾನು ಪಿತೃವಾಕ್ಯ ಪರಿಪಾಲಕನಾಗಿ ಅವರ ಆಸೆಯಂತೆ ಸೇಡನ್ನು ತೀರಿಸಿಕೊಂಡಿದ್ದೇನೆ, ಇದರ ಬಗ್ಗೆ ನನಗೆ ಹೆಮ್ಮೆ ಇದೆ ಎಂದು ಹೇಳಿದನು. ಆಗ ಸಹದೇವನು, ಇಷ್ಟೆಲ್ಲ ಮಾಡಿದ್ದರೂ ಕೂಡ ನೀನು ಇನ್ನೂ ಬದುಕಿದ್ದೀಯ, ಬಾ, ನೀನು ಗೆದ್ದರೆ ನಿನಗೆ ಪ್ರಾಣಭಿಕ್ಷೆ, ಇಲ್ಲದಿದ್ದರೆ ವೀರಮರಣ ಎಂದು ಹೇಳಿ ಇಬ್ಬರೂ ಕಾಳಗಕ್ಕಿಳಿಯುತ್ತಾರೆ. ಶಕುನಿಯು ಕುಂಠನಾದರೂ ಕೂಡ ಯುದ್ಧ ನಿಪುಣನಾಗಿದ್ದನು. ಆದರೂ ಕೂಡ ಸಹದೇವನ ವೀರ ಪ್ರತಾಪದ ಮುಂದೆ ಶಕುನಿಯ ಬಲಿಷ್ಠತೆ ಸಾಕಾಗಲಿಲ್ಲ. ಕೊನೆಗೆ ಸಹದೇವನ ಕತ್ತಿಗೆ ಶಕುನಿಯು ಬಲಿಯಾಗುತ್ತಾನೆ. ಇಷ್ಟೆಲ್ಲ ರಣರಂಗಕ್ಕೆ, ರಕ್ತಪಾತಕ್ಕೆ, ಯುದ್ಧ ಭೀಕರತೆಗೆ ಕಾರಣನಾದ ಶಕುನಿಯು ಕೊನೆಗೆ ಸಹದೇವನ ಕತ್ತಿಯ ಏಟು ತಿಂದಾಗಲೂ ಸಹ ಏನೋ ಸಾಧಿಸಿದ್ದೇನೆಂದು ಒಂದು ವಿಲಕ್ಷಣ ನಗುವನ್ನು ತುಟಿ ಹೆಂಚಿನಲ್ಲಿ ನಕ್ಕು ತನ್ನ ಕೊನೆಯುಸಿರನ್ನು ಚೆಲ್ಲುತ್ತಾನೆ. ಇಷ್ಟೆಲ್ಲ ಪಾಪ ಕಾರ್ಯಗಳನ್ನು ಮಾಡಿದರೂ ಕೂಡ ಶಕುನಿಗೆ ಸ್ವರ್ಗವೇ ಪ್ರಾಪ್ತಿಯಾಗುತ್ತದೆ. ಯಾರು ತಂದೆ ತಾಯಿಯರ ಆಸೆಯನ್ನು ನಿಷ್ಠೆಯಿಂದ ಪೂರೈಸುತ್ತಾರೋ ಅವರು ಸ್ವರ್ಗಕ್ಕೆ ಹೋಗುತ್ತಾರೆ ಎಂಬುದು ಇದರಿಂದ ಅರ್ಥೈಸಿಕೊಳ್ಳಬಹುದು. ಶಕುನಿಯ ಈ ನಿರ್ಧಾರ ಸರಿಯಿತ್ತೋ ಅಥವಾ ಶಕುನಿ ಮಾಡಿದ್ದು ಘನಘೋರ ತಪ್ಪ, ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.